ಹಾಯ್ ಫ್ರೆಂಡ್ಸ್ ನಿದ್ದೆ ಸರಿಯಾಗಿ ಬರೋಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸ್ಟಾರ್ಟಿಂಗಲ್ಲಿ ನಿದ್ದೆ ಏನೋ ಬರುತ್ತೆ ರಾತ್ರಿ ಸ್ವಲ್ಪ ಹೊತ್ತಾದ ಮೇಲೆ ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗ್ತಾ ಇರುತ್ತೆ ಹಾಗೂ ಸರಿಯಾಗಿ ನಿದ್ದೆನೇ ಕಂಪ್ಲೀಟ್ ಆಗಲ್ಲ ಅಂತ ತುಂಬ ಜನ ಡಾಕ್ಟ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಹಾಗೂ ನಿದ್ದೆ ಮಾತ್ರೆಗಳನ್ನೆಲ್ಲ ತೆಗೆದುಕೊಳ್ತಾ ಇರ್ತಾರೆ ತಲೆಯ ನರಗಳಲ್ಲಿ ಊತ ಇದೆ ಅನ್ನಿಸೋದು ಅದಲ್ಲದೆ ತಲೆ ಒಂಥರ ಆಗೋದು ನೋವಾದಂಗೆ ಅನಿಸೋದು ಮತ್ತು ಒಂದು ರೀತಿ ಸೆನ್ಸೆ ಇಲ್ದಂಗೆ ಆಗೋದು ಈ ರೀತಿಯ ಪ್ರಾಬ್ಲಮ್ಸು ತುಂಬ ಜನ ಫೇಸ್ ಇರ್ತಾರೆ ಹಿಂದಿನ ಕಾಲದಲ್ಲಿ ನೋಡಿ ಡಾಕ್ಟ್ರ್ ಇರ್ತಿರ್ಲ ಮತ್ತು ಹಾಸ್ಪಿಟಲ್ಗಳೇ ತುಂಬ ಕಡಿಮೆ ಇರೋದು ಅಲ್ವಾ ಮನೆ ಮನೆಗೂ ಕೂಡ ಒಬ್ಬೊಬ್ಬ ಡಾಕ್ಟ್ರ್ ಅಂತಲೇ ಇರ್ತಿದ್ರು ಅವ್ರಿಗಾದಂತಹ ತೊಂದರೆಗಳನ್ನು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಅವರು ಸರಿಪಡಿಸ್ತಾ ಇದ್ರು ಇಂತಹದೇ ಒಂದು ಹಳೆಯ ಕಾಲದ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಈ ಎಣ್ಣೆಯನ್ನು ನಿಮ್ಮ ತಲೆಗೆ ನೀವು ಹಚ್ಚೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೂ ನರಗಳಲ್ಲಿ ದೌರ್ಬಲ್ಯ ಇದ್ದರೆ ಮತ್ತು ನರಗಳು ವೀಕ್ ಆದರೂ ಕೂಡ ಈ ಎಣ್ಣೆಯಿಂದ ಕ್ಯೂರ್ ಆಗ್ತಾ ಬರುತ್ತೆ ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ಅದಲ್ಲದೆ ನೀವು ಹೊಕ್ಕಳಿಗೆ ಯೂಸ್ ಮಾಡೋದ್ರಿಂದ ದೇಹದ ಒಳಗಡೆ ಎಲ್ಲಾದರೂ ಪೆಟ್ಟಾಗಿದ್ರೆ ಊತ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿ ಈ ಎಣ್ಣೆಯಲ್ಲಿದೆ ಬನ್ನಿ ಹಾಗಿದ್ರೆ ಈ ಹಳೇ ಕಾಲದ ಮನೆಮದ್ದನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ಮನೆಮದ್ದನ್ನು ತಯಾರಿಸ್ಲಿಕ್ಕೆ ನಮಗೆ ಕೊತ್ತಂಬರಿ ಸೊಪ್ಪು ಬೇಕಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ನಾವು ಡೈಲಿ ಅಡುಗೆಯಲ್ಲಿ ಬಳಸಿ ಬಳಸ್ತೇವೆ ಮತ್ತು ಇದು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಕೊರಿಯಾಂಡರ್ ಲೀವ್ಸ್ ಅಂತ ಇದನ್ನು ಕರೀತಾರೆ ಇಂಗ್ಲೀಷ್ನಲ್ಲಿ ಈ ಕೊತ್ತಂಬರಿ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಇದು ನಮ್ಮ ಬ್ರೈನಿಗೆ ನಮ್ಮ ಮೆದುಳಿನ ಹೆಲ್ತ್ಗೆ ತುಂಬಾ ಒಳ್ಳೆಯದು ತಲೆಯ ಹೆಲ್ತ್ಗೆ ಅದಲ್ಲದೆ ಇನ್ಫೆಕ್ಷನ್ ಆಗೋದನ್ನು ತಡಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೂ ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂಥ ಕೆಲಸ ಮಾಡುತ್ತೆ ಹೆಚ್ಚಿಸುತ್ತೆ ಇಮ್ಯುನಿಟಿಯನ್ನು ಅದಲ್ಲದೆ ಹಾರ್ಟ್ಗೆ ಒಳ್ಳೆಯದು ಹಾಗೂ ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡಲಿಕ್ಕೆ ಈ ಕೊತ್ತಂಬರಿ ಸೊಪ್ಪು ತುಂಬ ಅಂದರೆ ತುಂಬಾ ಒಳ್ಳೆಯದು ಒಂದು ಮುಷ್ಟಿಯಷ್ಟು ಈ ಕೊತ್ತಂಬರಿ ಸೊಪ್ಪನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಇದನ್ನು ನಾನು ಕುಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಲ್ ಹಾಕಿಬಿಟ್ಟು ಗ್ರೈಂಡ್ ಕೂಡ ಮಾಡ್ಕೊಳ್ಬಹುದು ಸೊ ನೋಡಿ ಇವಾಗ ಕುಟ್ಕೊಂಡು ನಾನು ತಯಾರಿಸ್ಕೊಂಡಿದ್ದೀನಿ ಇವಾಗ ಏನು ಮಾಡೋಣ ಪಾತ್ರೆಯಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಬೆಚ್ಚಿಗೆ ಮಾಡ್ತಾ ಇದ್ದೀನಿ ಕುಟ್ಟಿರುವಂತಹ ಈ ಸೊಪ್ಪನ್ನು ನಾನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಇದು ಎಷ್ಟು ನೀವು ಕಾಯಿಸ್ಕೋಬೇಕಂದ್ರೆ ಎಲೆಗಳು ಕರಿಕಲಾಗಬೇಕು ಅಲ್ಲಿವರೆಗೆ ನೀವು ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕಾಗತ್ತೆ ತುಂಬಾ ಕಡಿಮೆ ಉರಿಯಲ್ಲಿ ಈ ಎಣ್ಣೆಯನ್ನು ನೀವು ಕಾಯಿಸ್ಕೋಬೇಕಾಗತ್ತೆ ಸೊ ನೋಡಿ ಈ ಎಲೆಗಳೆಲ್ಲ ಇವಾಗ ಕರಿಕಲಾಗ್ತಾ ಬಂದಿದೆ ಇವಾಗ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಎಣ್ಣೆಯನ್ನು ಶೋಧಿಸ್ಕೊಳ್ಳಿ ನೀವು ಕಾಟನ್ ಬಟ್ಟೆಲಿ ಹಾಕಿಬಿಟ್ಟು ಶೋಧಿಸ್ಕೊಳ್ಬಹುದು ಅಥವಾ ಈ ಟೀ ಸ್ಟ್ರೈನರ್ ಇರುತ್ತಲ್ವ ಅದರಲ್ಲೂ ಕೂಡ ನೀವು ಸ್ಟ್ರೈನ್ ಮಾಡ್ಕೊಳ್ಬಹುದು ಇವಾಗ ನೋಡಿ ಈ ಮನೆ ಮದ್ದು ತಯಾರಾಗಿದೆ ಈ ಎಣ್ಣೆ ತಯಾರಾಗಿದೆ ಈ ಎಣ್ಣೆಯನ್ನು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಚಮಚದಷ್ಟು ಅಥವಾ ಎರಡು ಚಮಚದಷ್ಟು ತೆಗೆದುಕೊಂಡು ತಲೆಗೆ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಕೊಡೋದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಇನ್ಮೇಲೆ ಯಾರೆಲ್ಲ ಮೆಡಿಸಿನ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ನಿದ್ದೆ ಬರೋಕ್ಕೋಸ್ಕರ ಅದನ್ನು ನೀವು ಹೋಗ್ತೀರಾ ಅಷ್ಟು ಇಫೆಕ್ಟಿವ್ ಆಗಿದೆ ಈ ಮನೆಮದ್ದು ಅದಲ್ಲದೆ ಈ ಮನೆಮದ್ದನ್ನು ಈ ಎಣ್ಣೆಯನ್ನು ನೀವು ಎಲ್ಲೆಲ್ಲಿ ನಿಮಗೆ ಮೂಳೆಗಳಲ್ಲಿ ನೋವಾಗಿರುತ್ತಲ್ವ ಅಲ್ಲೆಲ್ಲ ಹಚ್ಚೋದ್ರಿಂದಲೂ ಕೂಡ ರಿಲೀಫ್ ಸಿಗುತ್ತೆ ಹಾಗೂ ನರಗಳಲ್ಲಿ ಯಾರಿಗೆಲ್ಲ ವೀಕ್ನೆಸ್ ಆಗಿರುತ್ತೋ ಅಥವಾ ನರಗಳು ವೀಕ್ ಅನಿಸುತ್ತೋ ನೋವಾಗುತ್ತೋ ಅಂಥವರು ಕೂಡ ಈ ಎಣ್ಣೆಯನ್ನು ಬಳಸಬಹುದು ಮತ್ತು ಈ ಎಣ್ಣೆಯನ್ನು ಒಂದೆರಡು ಹನಿಯಷ್ಟು ನಿಮ್ಮ ಹೊಕ್ಕಳಿಗೆ ಹಚ್ಕೊಂಡು ರಾತ್ರಿ ಮಲಗೋದ್ರಿಂದ ನಿಮ್ಮ ದೇಹದಲ್ಲಿ ಏನಾದರೂ ಊತ ಇದ್ದರೆ ದೇಹದ ಒಳಗಡೆಯಿಂದ ಏನಾದರೂ ನೋವಿದ್ರೆ ಅದೆಲ್ಲ ಗುಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ಕೂಡ ನಿಮಗೆ ರಿಲೀಫ್ ಸಿಗತ್ತೆ ಎಣ್ಣೆಯಿಂದ ತಲೆಗೆ ಹಚ್ಚೋದ್ರಿಂದ ತಲೆಯ ನರಗಳಲ್ಲಿ ಏನಾದರೂ ಊತ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಬೆವರು ಗುಳ್ಳೆಗಳಾದಾಗಲೂ ಕೂಡ ಈ ಎಣ್ಣೆಯನ್ನು ಬಳಸಬಹುದು ಈ ಎಣ್ಣೆ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಕರ್ಪೂರವನ್ನು ಸೇರಿಸ್ಬಿಟ್ಟು ನೀವು ಬಳಸೋದ್ರಿಂದ ಬೆವರು ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ ಸೊ ಸ್ನೇಹಿತರೆ ತಿಳ್ಕೊಂಡಲ್ವಾ ಎಷ್ಟು ಬೆನಿಫಿಷಿಯಲ್ ಆಗಿದೆ ಈ ಎಣ್ಣೆ ಅಂತ ಒಂದು ಎಣ್ಣೆಯಿಂದ ಹಲವಾರು ರೋಗಗಳನ್ನು ನಾವು ಕ್ಯೂರ್ ಮಾಡಿಕೊಳ್ಬೋದು ಯಾರಿಗೆಲ್ಲ ಪದೇ ಪದೇ ನೆಗಡಿ ಕೆಮ್ಮು ಶೀತ ಮತ್ತು ಅಸ್ತಮ ಪೇಶೆಂಟ್ಸು ಈ ಎಣ್ಣೆಯನ್ನು ಖಂಡಿತ ಬಳಸಬೇಡಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿಯ ಒಳ್ಳೊಳ್ಳೆ ರೆಮಿಡೀಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಹಾಗೂ ಲೈಕ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು